ಆತ್ಮೀಯ ಮಿತ್ರರೆ, ನಿಮಗೆಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ವಿಶೇಷವಾದ ದಿನ ಅನೇಕರಿಗೆ. ಅಫ್ಕೋರ್ಸ್, ಪ್ರತಿಯೊಬ್ಬರು ಓಟ್ ಮಾಡಿದವರು, ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡವರೆಲ್ಲ ಇವತ್ತು ನರೇಂದ್ರ ಮೋದಿ ಪ್ರಧಾನಿಯಾಗೋದನ್ನು ಕಣ್ ತುಂಬಿಸ್ಕೊಳ್ಳಿಕ್ಕೆ ಕಾಯ್ತಿದ್ದೀರಿ. ನಂಗೆ ತುಂಬ ಚೆನ್ನಾಗಿ ಗೊತ್ತು, ನರೇಂದ್ರ ಮೋದಿ ಇವತ್ತು ಪ್ರಧಾನಿ ಆಗ್ತಾರೆ ಅಂತಂದರೆ ಅದು ಒಂದು ಆರ್ಡಿನರಿ ಸಂಗತಿ ಖಂಡಿತವಾಗಿಯೂ ಅಲ್ಲ. ಕಳೆದ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗುವಾಗ 282 ಸೀಟುಗಳನ್ನು ಪಡ್ಕೊಂಡಿದ್ರು. ಈ ಬಾರಿ ನರೇಂದ್ರ ಮೋದಿಯವರು 303 ಸೀಟುಗಳನ್ನು ಪಡ್ಕೊಂಡಿದ್ದಾರೆ. ವಿತ್ GST ಅವ್ರಿಗೆ ನಾವು ಭಕ್ಷಿಸ್ಕೊಟ್ಟಿದ್ದೀವಿ ಅಂತ ಭಾಳ ಖುಷಿಯಿಂದ ಅನೇಕರು ಹೇಳುವಾಗ ಹೆಮ್ಮೆ ಅನಿಸುತ್ತೆ. ಸೆಕೆಂಡ್ಲಿ, ನಾನು ಹೇಳ್ಕೊಳ್ಬೇಕಾಗಿರುವಂಥ ಮತ್ತೊಂದು ಸಂಗತಿ ಅಂತಂದರೆ, ನರೇಂದ್ರ ಮೋದಿ ಈಗ ಬಹುಶಃ ಜಗತ್ತಿನ ಮೋಸ್ಟ್ ಪವರ್ಫುಲ್ ಲೀಡರ್ಗಳಲ್ಲಿ ಒಬ್ಬರು. ಆ ಥರದ್ದು 4-5 ಜನರನ್ನು ಪಟ್ಟಿ ಮಾಡೋದಾದರೆ ನಿಸ್ಸಂಶಯವಾಗಿ ನರೇಂದ್ರ ಮೋದಿ ಮೊದಲನೇ ಸಾಲಲ್ಲಿ ನಿಂತ್ಕೊಳ್ತಾರೆ, ಆ ಥರದ ಪವರ್ಫುಲ್ ಲೀಡರ್. ಯಾಕೆ ಅಂತಂದರೆ, ನೀವು ನಮಗಿಂತ ದೊಡ್ಡ ರಾಷ್ಟ್ರ ಚೀನಾದಲ್ಲೂ ಕೂಡ ಯಾರು ಅಧ್ಯಕ್ಷರಿದ್ದಾರೋ, ಶಿ ಜಿನ್ಪಿಂಗ್, ಅವರೂ ಕೂಡ ತಾವು ಕಮ್ಯುನಿಸ್ಟ್ ಆಡಳಿತದ ರೀತಿಯಿಂದ ಅಥವಾ ಸೈನ್ಯವನ್ನು ಹಿಡಿತದಲ್ಲಿಟ್ಕೊಂಡು ಆ ಮೂಲಕ ಆಳುವಂಥವ್ರ ಹೊರತು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಳ್ವಿಕೆಗೆ ಬಂದವರಲ್ಲ. ಇನ್ ಸೆಕೆಂಡ್ಲಿ, ನಮಗಿಂತ ಚಿಕ್ಕ ಚಿಕ್ಕ ರಾಷ್ಟ್ರಗಳು, ಅನೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಇವೆಯಾದರೂ ಕೂಡ ಆ ಯಾವ ಪ್ರಜಾಪ್ರಭುತ್ವ ರಾಷ್ಟ್ರಗಳೂ ಕೂಡ ಅವುಗಳು ನಮ್ಮಷ್ಟು ದೊಡ್ಡದಲ್ಲ, ಇಷ್ಟು ವಿಶೇಷವಾಗಿ ಇಷ್ಟು ಅದ್ಭುತವಾಗಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸುವಂಥದ್ದಲ್ಲ. ಹಾಗೆ ನೋಡಿದರೆ 100 ಕೋಟಿ ಜನರಿಂದ ಆಯ್ಕೆಯಾಗಲ್ಪಡುವಂಥ ಅಪರೂಪದ ನಾಯಕರಾಗಿ ನರೇಂದ್ರ ಮೋದಿ ಇವತ್ತು ಆಡಳಿತವನ್ನು ಸ್ವೀಕರಿಸ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಬೆಸ್ಟ್ ವಿಶಸ್ಸನ್ನು ಈ ಸಂದರ್ಭದಲ್ಲಿ ಕೋರಬೇಕು. ಕರ್ನಾಟಕದಿಂದಲೂ ಅಲ್ಲಿ ಯಾರ್ಯಾರು ಹೋಗಿದ್ದಾರೋ ಅವ್ರಿಗೆಲ್ಲರಿಗೂ ನಾನು ಚಿಯರ್ಸ್ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಿಕಾಸ್ ಜೀವನದ ಮಹತ್ವದ ಒಂದು ಕ್ಷಣಕ್ಕೆ ನೀವು ಸಾಕ್ಷಿ ಆಗ್ತಿದ್ದೀರಿ. ಬಟ್ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರುವಂಥ ಜಾಗ ತುಂಬ ವಿಶೇಷವಾದ ಜಾಗ. ಕರ್ನಾಟಕದಲ್ಲಿ ಮಹಾತ್ಮ ಗಾಂಧೀಜಿ ತುಂಬ ಇಷ್ಟಪಟ್ಟು ಭೇಟಿ ಕೊಟ್ಟಂಥ ಒಂದು ಜಾಗ. 1927 ಮಹಾತ್ಮ ಗಾಂಧೀಜಿ ಈ ಜಾಗಕ್ಕೆ ಬಂದಿದ್ದರು. 1932 ವಾಪಸ್ ಮಹಾತ್ಮ ಗಾಂಧೀಜಿ ಇಲ್ಲಿ ಬಂದಿದ್ದರು. ಈ ಜಾಗ ಬಹುಶಃ ಕರ್ನಾಟಕದ ದೃಷ್ಟಿಯಿಂದ ಖಾದಿಗೆ ಅತ್ಯಂತ ಮಹತ್ವದ ಜಾಗ ಅಂತ ಕರೆಯಲ್ಪಡ್ತಿತ್ತು. ಅಬ್ಸಲ್ಯೂಟ್ಲಿ ರೈಟ್. ನೀವು, ನಾನು ನಿಮ್ಮನ್ನು ಕರ್ಕೊಂಡು ಬಂದಿರುವಂಥ ಜಾಗ ಮೈಸೂರಿನ ನಂಜನಗೂಡಿನ ಪಕ್ಕದಲ್ಲಿರುವಂಥ ಬದನವಾಳು ಅನ್ನೋಂಥ ಗ್ರಾಮಕ್ಕೆ. ಇಲ್ಲಿಂದ 4 ಕಿಲೋಮೀಟರ್ ಮುಂದಕ್ಕೆ ಹೋದರೆ ದೇವನೂರು ಮಹಾದೇವಯ್ಯನವರ ಆ ಊರು ಕೂಡ ಇಲ್ಲೇ ಹತ್ತಿರದಲ್ಲೇ ಇದೆ. ಅಲ್ಲೂ ಒಂದು ಅಪರೂಪದ ಭಿಕ್ಷಾ ಮಠ ಇದೆ. ನಾನು ಆ ಮಠವನ್ನು ಕೂಡ ನೋಡಿರೋದ್ರಿಂದ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ಆದರೆ ಒಂದು ವಿಶೇಷವಾದ ಜಾಗ ಇದು. 1927 ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದಿದ್ದಾಗ ಈ ಜಾಗದಲ್ಲಿ ಈ ಕಲ್ಲನ್ನು ನೆಟ್ಟಿದ್ರು. ಇಲ್ಲೇ ಕುಳಿತುಕೊಂಡು ಅವರು ಸತ್ಯಾಗ್ರಹವನ್ನು ಆಲೋಚನೆ ಮಾಡಿದ್ರು ಅಂತ ಕೇಳಬೇಕಾದ್ರೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕೆ ಮಹಾತ್ಮ ಗಾಂಧೀಜಿನ ವಿಶೇಷವಾಗಿ ನಾನು ಈ ಹೊತ್ತಲ್ಲಿ ಸ್ಮರಿಸ್ತಾ ಇದ್ದೀನಿ ಅಂತಂದರೆ, ಮಹಾತ್ಮ ಗಾಂಧೀಜಿಯವರ ಸಾರ್ಧಶತಿ 150ನೇ ಜಯಂತಿಯ ತಯಾರಿ ಎಲ್ಲ ಕಡೆ ಜೋರಾಗಿ ಆರಂಭವಾಗ್ತಾ ಇರುವಾಗ ನಾವು ಮಹಾತ್ಮ ಗಾಂಧೀಜಿಯವರನ್ನು ಈ ನಿಟ್ಟಲ್ಲಿ ಸ್ಮರಿಸ್ಕೊಳ್ತಾ ಇರೋದು ವಿಶೇಷ. ಯುವ ಬ್ರಿಗೇಡ್ನ ಕಾರ್ಯಕರ್ತರು ಅಥವಾ ಯುವ ಬ್ರಿಗೇಡ್ನ ಹತ್ತಿರದಿಂದ ಗಮನಿಸ್ತಾ ಇರೋರು ಯಾರ್ಯಾರಿದ್ದೀರೋ ಅವ್ರಿಗೆಲ್ರಿಗೂ ಗೊತ್ತು, ಪ್ರತಿ ಆಗಸ್ಟ್ 15 ನಾವೊಂದು ವಿಶೇಷವಾದ ಜಾಗದಲ್ಲಿ ಸ್ವಾತಂತ್ರ್ಯದ ಶ್ರಾವಣವನ್ನು ಆಚರಣೆ ಮಾಡ್ತೀವಿ. ಈ ಬಾರಿಯ ಸ್ವಾತಂತ್ರ್ಯದ ಶ್ರಾವಣಕ್ಕೆ ನಾವು ಆಯ್ಕೆ ಮಾಡಿಕೊಳ್ಬೇಕು ಅಂತ ಇಚ್ಛೆ ಪಡ್ತಾ ಇರುವಂಥ ಜಾಗ ಇದೇ ಪವಿತ್ರವಾದ ಭೂಮಿ. ಈ ಪವಿತ್ರವಾದ ಭೂಮಿಗೆ ಮಹಾತ್ಮ ಗಾಂಧೀಜಿ ಬೇರೆ ಬಂದಿದ್ದರಿಂದ 150ನೇ ಜಯಂತಿಯ ಆಚರಣೆಯು ಈ ಬಾರಿ ಜೋರಾಗಿ ನಡೀಬೇಕಾಗಿರೋದ್ರಿಂದ ನಾವು ಈ ಜಯಂತಿಯನ್ನು ನಾವು ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಈ ಕ್ಷೇತ್ರ ಆರಿಸ್ಕೊಳ್ಬೇಕು ಅಂತಿದ್ದೀವಿ. ಲೆಟ್ಸ್ ಸೀ ಏನಾಗುತ್ತೆ ಅಂತ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಕೂಡ ಇದೆ. ಅಲ್ಲಿಂದ ಮುಂದಕ್ಕೆ ನಾನಿವತ್ತು ನಿಮಗೆ ಈ ಖಾದಿಯಿಂದ ದಾರವನ್ನು ತೆಗೆಯುವಂಥ, ಆ ದಾರವನ್ನು ವ್ರ್ಯಾಪ್ ಮಾಡುವಂಥ, ಅದರ ನಂತರ ಒಂದು ಟವೆಲನ್ನು, ಪಂಚೆಯನ್ನು ತಯಾರು ಮಾಡುವಂಥ 3 ಜಾಗಗಳಿಗೆ, ಕನಿಷ್ಠ ಪಕ್ಷ 2 ಜಾಗಗಳಿಗಾದರೂ ಕರ್ಕೊಂಡು ಹೋಗ್ತೀನಿ. ಒಂದು ಕಾಲದಲ್ಲಿ ಅತ್ಯಂತ ವೈಭವಿತವಾಗಿದ್ದಂಥ ಜಾಗ ಇವತ್ತು ಒಂಥರ ಪಾಳು ಬಿದ್ದಂತೆ ಕಾಣುತ್ತೆ. ಥ್ಯಾಂಕ್ಸ್ ಟು ಹೊಳೆನರಸೀಪುರ ಈ ಅಸೋಸಿಯೇಷನ್ ಏನಿದೆ ಅವರು, ಇದನ್ನು ಸೊಸೈಟಿಯವರು ಇದನ್ನು ಪೂರ್ತಿ ರನ್ ಮಾಡ್ತಿದ್ದಾರೆ. 100 ಜನ ಹೆಣ್ಮಕ್ಳು ಈ ಜಾಗದಲ್ಲಿ ಈಗಲೂ ಕೆಲಸ ಮಾಡ್ತಾರೆ. ಅದು ಬಿಟ್ಟರೆ ನೀವು ಸುಮ್ಮನೆ ಒಂದು ಸಲ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡೋದಾದರೆ, ಒಂದು ಕಾಲದಲ್ಲಿ 1000ಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದ ಅಪರೂಪದ ಜಾಗ ಇದೆ. ಒಂದ್ಸಲ ಅದನ್ನು ನೋಡಿಕೊಂಡು ನೀವೆಲ್ಲರೂ ಮಹಾತ್ಮ ಗಾಂಧೀಜಿಯವರ ಈ ಸ್ಥಾನಕ್ಕೆ ಬಂದ್ಬಿಡಿ.
ಮಿತ್ರೆ, ಬದನವಾಳು ಅನೇಕ ವಿಚಾರಗಳಿಗೆ ಖ್ಯಾತಿ ಮತ್ತು ಕುಖ್ಯಾತಿಯನ್ನು ಪಡೆದಿರುವಂಥದ್ದು. ಅನೇಕರಿಗೆ ಬದನವಾಳು ಅಂದ ತಕ್ಷಣ ದಲಿತರು ಮತ್ತು ಮೇಲ್ವರ್ಗದವರ ಹೋರಾಟಗಳದ್ದು ಕೂಡ ನೆನಪಾಗುವಂಥ ಸಂಗತಿಗಳು ಇವೆ. ಇವೆಲ್ಲದರ ನಡುವೆ ಇವತ್ತು ಬದನವಾಳವನ್ನು ವಾಪಸ್ ರೀಚಾರ್ಜ್ ಮಾಡಬೇಕಾದಂಥ ಅಗತ್ಯ ಇದೆ. ನಾವಿಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಎದುರಿಗೆ ಕುಳಿತಿದ್ದೀವಿ. ಮಹಾತ್ಮಾಜಿ ಇಲ್ಲಿಗೆ ಬಂದಾಗಲಿಂದಲೂ ಈ ಕ್ಷೇತ್ರಕ್ಕೆ ವಿಶೇಷವಾದ ಆಸ್ಥೆ ಇದೆ. ಆದರೆ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ, ಅದನ್ನು ವಾಪಸ್ ಪುನರುಜ್ಜೀವನಗೊಳಿಸುವಂಥ ಪ್ರಯತ್ನವನ್ನು ಮಾಡೋಣ. ಹಾಗಂತ ಇದು ನಾವು ಮಾತ್ರ ಮಾಡ್ತಿರೋದೇನಲ್ಲ. ಈ ಹಿಂದೆ ರಂಗಕರ್ಮಿ ಪ್ರಸನ್ನ ಅವರು ಇಲ್ಲಿಗೆ ಬಂದಿದ್ದರು. ಹ್ಯಾಟ್ಸ್ ಆಫ್ ಟು ಪ್ರಸನ್ನ. ನಾನು ಅವ್ರು ಉಳ್ಕೊಂಡಿದ್ದ ಜಾಗವನ್ನೆಲ್ಲ ನೋಡ್ತಿದ್ದೆ. ಬಹುಶಃ ಮುಂದೊಂದು ದಿನ ಪ್ರಸನ್ನ ಅವರು ಇಲ್ಲಿ ಉಳ್ಕೊಂಡಿದ್ದರು, ಇಂಥ ಜಾಗದಲ್ಲಿ ಉಳ್ಕೊಂಡಿದ್ರು ಅನ್ನೋದು ಕೂಡ ಇತಿಹಾಸದ ಪಠ್ಯದಲ್ಲಿ ಸೇರ್ಬೋದೇನೋ. ಪ್ರಸನ್ನ ಅವರಿಗೆ ಇದನ್ನು ರಿಜುವಿನೇಟ್ ಮಾಡಬೇಕು ಅನ್ನುವಂಥ, ಇಲ್ಲಿ ಪ್ರತಿಯೊಬ್ಬರಿಗೂ ಕೆಲಸ ಕೊಡಬೇಕು ಅಂತ, ಮತ್ತೆ ಹಳೆಯ ವೈಭವನ ತರಬೇಕು ಅಂತ ಭಾಳ ಆಸ್ಥೆ ಇತ್ತು. ಬಟ್ ಯಾಕೋ ಏನೋ, ಜನ ಯಾವಾಗ ಹೆಚ್ಚು ಹೆಚ್ಚು ನಗರೀಕರಣವಾಗುವಂಥ ಪ್ರಯತ್ನ ನಡೆಸ್ತಾರೋ ಆಗ ಇವೆಲ್ಲ ಕಳೆದೋಗ್ಬಿಡತ್ತೆ. ಮಹಾತ್ಮಾಜಿ ಈ ನಗರೀಕರಣವನ್ನು ವಿರೋಧಿಸಿದ್ರು. ಮಹಾತ್ಮಾಜಿ ದೇಶೀಯ ಕಲ್ಪನೆಯನ್ನು ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಈ ಬಾರಿಯ ಸ್ವಾತಂತ್ರ್ಯದ ಶ್ರಾವಣವನ್ನು ನಾವು ಈ ದೇಶೀಯ ಕಲ್ಪನೆಯ ಆಧಾರದ ಮೇಲೆ ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತೀವಿ. ಇದು ಮೊದಲನೇದು. ಎರಡನೇದು, ಈ ಬಾರಿ ನಮ್ಮ ಜಲಿಯನ್ ವಾಲಾಭಾಗನ ಘಟನೆಗೆ 100ನೇ ವರ್ಷವೂ ಆಗಿರೋದ್ರಿಂದ ಈ ಬಾರಿಯ ಸ್ವಾತಂತ್ರ್ಯದ ಶ್ರಾವಣವನ್ನು ನಾವು ಜಲಿಯನ್ ವಾಲಾಬಾಗ್ ಘಟನೆಗೂ ಕೂಡ ಅದಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಒಂದು ವಿಶೇಷವಾದ ಆಲೋಚನೆ ಮಾಡ್ತಿದ್ದೀವಿ. ಲೆಟ್ಸ್ ಸಿ, ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ನಾನು ಪ್ರೀತಿಯಿಂದ ಆಹ್ವಾನ ಕೊಡ್ತೀನಿ. ಇಲ್ಲಿಂದ ನಿಮ್ಮ ನೇರವಾಗಿ ನಾನು ದಾರ ತೆಗೆಯುವಂಥ ಮತ್ತು ಆ ದಾರದಿಂದ ರ್ಯಾಪ್ ಮಾಡಿದ ದಾರವನ್ನು ತೆಗೆದುಕೊಂಡು ಬಟ್ಟೆ ನೇಯುವಂಥ ಜಾಗ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು 2 ನಿಮಿಷಗಳ ಕಾಲ ನನ್ನ ಜೊತೆ ಇರಿ, ನಾನು ನಿಮ್ಮನ್ನು ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಮಹಾತ್ಮಾಜಿ ಬಂದಾಗ ಈ ಕಟ್ಟಡ ಇತ್ತು, ಹಾಗೆ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟೇಷನ್ ಇದೆ, ಮಹಾತ್ಮಾಜಿ ಬಂದು ಇಳಿದಂಥ ಸ್ಟೇಷನ್ ಅಂತ ಕೂಡ ಹೇಳ್ತಾರೆ. ಒಟ್ಟಲ್ಲಿ ಐತಿಹಾಸಿಕ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರೋ ಜಾಗ. ನಾನು ನಿಮ್ಮನ್ನು ಈಗ ಕರ್ಕೊಂಡು ಹೋಗ್ತಿರೋ ಜಾಗ ಅಲ್ಲಿ ತುಂಬ ಸದ್ದಿರೋದ್ರಿಂದ ಮಾತಾಡಲಿಕ್ಕಾಗಲ್ಲ, ಬರೀ ನೀವು ಅದನ್ನು ಗಮನಿಸಬೇಕು ಅಷ್ಟೇ. ಹತ್ತಿಯನ್ನು ತೊಗೊಂಡು ಬಂದ ನಂತರ ಆ ಹತ್ತಿಯ ಮೂಲಕ ದಾರವನ್ನು ಮಾಡಿ ಆ ದಾರವನ್ನು ಉಂಡೆ ಮಾಡ್ತಾರೆ. ಭಾಳ ವಿಶೇಷವಾಗಿರುವಂಥ ಕೆಲಸ. ಆ ದಾರವನ್ನು ಉಂಡೆ ಮಾಡಿದ ನಂತರ ಆ ದಾರಕ್ಕೆ ಕಲರ್ ಮಾಡಲಾಗುತ್ತೆ, ಅದಕ್ಕೆ ಬಣ್ಣ ಕೊಡಲಾಗುತ್ತೆ. ಮೊದಲೆಲ್ಲ ಬಣ್ಣವನ್ನು ಇಲ್ಲಿಯೇ ತಯಾರು ಮಾಡಿ ಇಲ್ಲಿಯೇ ಬಣ್ಣ ಕೊಡುವಂಥ ಕೆಲಸ ಮಾಡ್ತಿದ್ರು. ಆದರೆ ಈಗ ಬಣ್ಣ ಕೊಡಲಿಕ್ಕೆ ಅಂತ ತಮಿಳ್ನಾಡಿಗೆ ಕಳಿಸ್ತಾರೆ. ಯಾಕೆಂದರೆ ಕರ್ನಾಟಕದಲ್ಲಿ ಬಣ್ಣ ಕೊಡುವಂಥ ಉದ್ದಿಮೆ ಹೆಚ್ಚು ಕಡಿಮೆ ನೆಲಕಚ್ಚಿದೆ ಅಂತ ಇಲ್ಲಿನ ಮಿತ್ರರು ನನಗೆ ಹೇಳ್ತಾ ಇದ್ರು. ಆದರೆ ಮಿತ್ರರೇ, ನಾವೊಂದು ಬಟ್ಟೆ ಹಾಕ್ಕೊಳ್ಳುವಾಗ ಬಹಳ ಚೆಂದ ಅನಿಸ್ಬಿಡುತ್ತೆ, ಆದರೆ ಆ ಬಟ್ಟೆಯ ಹತ್ತಿಯನ್ನು ದಾರ ಮಾಡುವಾಗ ಅದರಿಂದ ಬರುವಂಥ ಸಣ್ಣ ಧೂಳಿನಂಥ ಕಣ್ಣುಗಳಿರ್ತಾವಲ್ಲ, ಅದು ಶ್ವಾಸಕೋಶಕ್ಕೆ ತುಂಬ ಟ್ರಬಲ್ ಮಾಡುತ್ತೆ. ಹೀಗಾಗಿ ನಾವು ಯುವ ಬ್ರಿಗೇಡ್ನ ಕಡೆಯಿಂದ ಆಲೋಚನೆ ಮಾಡಿದ್ದೀವಿ, ಇಲ್ಲೊಂದಷ್ಟು ಮಾಸ್ಕ್ಗಳನ್ನು ತಂದು ಆ ಹೆಣ್ಮಕ್ಕಳಿಗೆ ಕೊಡಬೇಕು ಅಂತ. ಏನೇ ಅದನ್ನು ನಾವು ಮಾಡ್ತೀವಿ, ಬಟ್ ನಾವೀಗ ಅಲ್ಲಿಗೆ ಹೋಗಿ ಅದು ಹೇಗೆ ದಾರ ಮಾಡ್ತಾರೆ ಅಂತ ಒಂದು ಕ್ವಿಕ್ ವ್ಯೂ ತೆಗೆದುಕೊಳ್ಳೋಣ. ಬನ್ನಿ, ಇದು ಬದನವಾಳು. ಈ ಕ್ಷೇತ್ರವನ್ನು ನೋಡ್ಕೊಳ್ಳುವಂಥವ್ರು ನಮ್ಮ ಜೊತೆ ಈಗಿದ್ದಾರೆ, ಅವ್ರನ್ನ ಸ್ವಲ್ಪ ಕರೀಮ. ಈ ಕ್ಷೇತ್ರದಲ್ಲೇ, ಈ ಜಾಗದಲ್ಲಿ ನಾವೊಂದು
ಪೆಂಡಾಲ್ನ ಹಾಕಿ ಪ್ರಾಬಬಲಿ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ, ಚಪ್ರಾನೇ ಹಾಕ್ತೀವೋ ಗೊತ್ತಿಲ್ಲ, ಆ ಥರದೊಂದು ಪ್ರಯತ್ನ ಮಾಡಿ ನಾವಿಲ್ಲಿ ಮಹಾತ್ಮ ಗಾಂಧೀಜಿಯವರ ನೆನಪನ್ನು ಮರುಕಳಿಸುವಂಥ ಪ್ರಯತ್ನವನ್ನು ಈ ಬಾರಿ ಮಾಡಬೇಕು ಅಂತ. ಯುವ ಬ್ರಿಗೇಡ್ನ ಎಲ್ಲ ಕಾರ್ಯಕರ್ತರಿಗೂ ಮುಕ್ತ ಆಹ್ವಾನ ಇದೆ. ಆಗಸ್ಟ್ 15ನ್ನು ಈಗಲೇ ಬ್ಲಾಕ್ ಮಾಡ್ಕೊಳ್ಳಿ. ಈ ಬಾರಿ ಆಗಸ್ಟ್ 15ನ್ನು ವಿಶೇಷವಾದ ಸ್ಪಿರಿಟ್ನೊಂದಿಗೆ ಆಚರಣೆ ಮಾಡೋಣ ಅಂತ. ನನ್ನ ಜೊತೆ ಮಿತ್ರರಿದ್ದಾರೆ, ಸ್ವಲ್ಪ ಈ ಸಂಸ್ಥೆ ಬಗ್ಗೆ ಹೇಳಿ. ನಮಸ್ತೆ, ನನ್ನ ಹೆಸರು ಸೋಮಶೇಖರ್, ಡಿ ಎಸ್ ಸೋಮಶೇಖರ್ ಅಂತೇಳಿ, ವಳೇಶ್ವರ ಸೊಸೈಟಿ ಕಾರ್ಯಕರ್ತ, ಇಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇಲ್ಲಿ 1927ರಲ್ಲಿ ಮಹಾತ್ಮ ಗಾಂಧೀಜಿಯವರು ವಿಸಿಟ್ ಕೊಟ್ಟಿದ್ದರು. ಸ್ವದೇಶಿ ವಸ್ತುಗಳನ್ನು ಇಲ್ಲೇ ತಯಾರಾಗಬೇಕು ಅಂತೇಳಿ ಕೊಟ್ಟಿದ್ದರು. ಅವಾಗ ಸುಮಾರು 700ರಿಂದ 800 ಜನಸಂಖ್ಯೆಯಲ್ಲಿ ಬಂದು ಕೆಲಸ ಮಾಡ್ತಿದ್ರು. ಕಾರ್ಪೆಂಟರ್ ಸೆಕ್ಷನ್ನು, ಚಕಮಕಿ, ಬೆಂಕಿಪಟ್ಟಣ, ಅವಲಕ್ಕಿ, ಉಡನ್ಸು, ರೇಷ್ಮೆ, ಪಾಲಿಸ್ಟ್ರು, ಮ್ಯಾಚ್ ಬಾಕ್ಸು, ಸೋಪು, ಗೃಹೋಪಯೋಗಿ ವಸ್ತುಗಳೆಲ್ಲ ಇಲ್ಲೇ ನಿಂತು ತಯಾರಾಗಿ ರೈಲು ಇಲ್ಲಿ ನಿಂತು ಲೋಡ್ ಮಾಡಿಕೊಂಡು ಕರ್ನಾಟಕದ ಕೆಲವು ಭಾಗಗಳಿಗೆ ಹೋಗ್ತಾಯಿತ್ತು. ಕಾಲಕ್ರಮೇಣ ಇಲ್ಲಿ ನಂಜನಗೂಡು, ಮೈಸೂರು ಎಲ್ಲ ಕಡೆ ಫ್ಯಾಕ್ಟ್ರಿಗಳಾದ್ದರಿಂದ ನಶಿಸೋಯಿತು. ನಂತರ 1988ರಲ್ಲಿ ಸರ್ಕಾರದವರು ಚಿಂತನೆ ಮಾಡಿ ಇದನ್ನು ಮುಚ್ಚೋಗಬಾರ್ದು, ಗಾಂಧೀಜಿಯವರು ಬಂದಿರೋ ಒಂದು ಪಳುವಳಿಕೆ ಉಳಿಬೇಕು ಅಂತೇಳಿ ಖಾದಿ ಗ್ರಾಮೋದ್ಯೋಗ ಸಹಕಾರ ಸಂಘ ವಳೇಶ್ವರ ಸೊಸೈಟಿಯನ್ನು ಕರೆದು ಇಲ್ಲಿ ನೇಮಿಸಿಕೊಡ್ತದೆ. ಆನಂತರ 1988ರಿಂದ ಇಲ್ಲಿವರೆಗೆ ನಿರಂತರವಾಗಿ 100 ಜನ ಮಹಿಳೆಯರು ಇಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ದಾರೆ. ಇವಾಗ ಇಲ್ಲಿ ಕಾಟನ್ನು ತಯಾರಾಗ್ತಾಯಿದೆ. ಇಲ್ಲಿ ಸುಮಾರು ಟವಲ್ಲು, ಕರ್ಚಿಪು, ಬಟ್ಟೆ, ಜುಬ್ಬ ಬಟ್ಟೆ, ಶರ್ಟು, ಪಂಚೆ, ಲುಂಗಿ ಈ ಥರ ವಸ್ತುಗಳು ಇಲ್ಲಿ ತಯಾರಾಗ್ತಾಯಿದೆ. ಮಿತ್ರೆ, ಇನ್ಸ್ಟಿಟ್ಯೂಷನ್ ಭಾಳ ಚೆನ್ನಾಗಿ ನಡೀತಾ ಇದೆ. ಈ ಇನ್ಸ್ಟಿಟ್ಯೂಷನ್ನ ಕೇಂದ್ರವಾಗಿಟ್ಕೊಂಡು ಈ ಬಾರಿ ಮತ್ತೊಮ್ಮೆ ಸ್ವದೇಶಿ ಚಿಂತನೆಗೆ ನಾವು ಜಾಗ ಮಾಡಿಕೊಡ್ಬೋದಾ? ಮತ್ತೊಮ್ಮೆ ಜಲಿಯನ್ ವಾಲಾಬಾಗ್ನ ಘಟನೆಗಳನ್ನು ನೆನಪಿಸ್ಕೊಳ್ಬೋದಾ? ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಬದುಕಿನ ರೀತಿ ನೀತಿಗಳನ್ನು ದೇಶೀಯವಾಗಿ ಬದಲಾಯಿಸಿಕೊಂಡು ರಾಷ್ಟ್ರವನ್ನು ಸ್ವಾತಂತ್ರ್ಯದ ಘಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದನ್ನು ನೆನಪಿಸ್ಕೊಳ್ಬೋದಾ? ಈ ಎಲ್ಲ ಪ್ರಯತ್ನಕ್ಕೆ ಈ ಬಾರಿ ಸ್ವಾತಂತ್ರ್ಯೋತ್ಸವ ಸಾಕ್ಷಿಯಾಗಲಿ ಅಂತ ನಾನು ಬಯಸ್ತೀನಿ. ಮುಂದಿನದೆಲ್ಲವನ್ನು ಆ ಪರ್ಮಿಷನ್ನಿಂದ ಹಿಡಿದು ಪ್ರತಿಯೊಂದಕ್ಕೂ ನಾವು ಓಡಾಡ್ತೀವಿ. ಒಟ್ಟಲ್ಲಿ ಆಗಸ್ಟ್ 15ನ್ನು ಬ್ಲಾಕ್ ಮಾಡ್ಕೊಳ್ಳಿ. ಯುವ ಬ್ರಿಗೇಡ್ನ ಕಾರ್ಯಕರ್ತರಲ್ಲದೆ ಉಳಿದವರಿಗೂ ಕೂಡ ಮುಕ್ತ ಆಹ್ವಾನ ಇದೆ. ನಿಜವಾದ ಸ್ವಾತಂತ್ರ್ಯವನ್ನು ಆಚರಿಸುವ ಪ್ರಯತ್ನವನ್ನು ಪ್ರತಿ ವರ್ಷ ಏನು ನಾವು ಮಾಡ್ತಿದ್ದೀವಿ ಅದನ್ನು ಇಲ್ಲಿ ಈ ಬಾರಿ ಆಚರಿಸೋಣ. ಪ್ರೀತಿಪೂರ್ವಕವಾಗಿ ನನ್ನ ಜೊತೆ ಜಾಯ್ನ್ ಆಗಿದ್ದ ಎಲ್ರಿಗೂ ಧನ್ಯವಾದಗಳು. ವಂದೇ ಮಾತರಂ, ಜೈ ಹಿಂದ್.